ಖಂಡಿತ ಏನೋ ಒಂದು ರಾಮಾಯಣ ಆಗುತ್ತೆ. ಮಾವ ಇದ್ದಿದ್ರೆ ಎಲ್ಲ ಸರಿ ಇರ್ತಿತ್ತು. ಮಾವನ ಹತ್ರ ಮಾಯಾ ಹೀಗೆಲ್ಲ ಆಡ್ತಾನೆ ಇರಲಿಲ್ಲ. ಏನಾಗುತ್ತೆ ಅವಳಿಗೆ? ಯಾಕೆ ಒಟ್ಟಾಗುತ್ತಾ ಎಲ್ಲ ಅಂಜಲಿ ಅವ್ರಿಗೆಲ್ಲ ಕೇಳಿಸುತ್ತೆ. ಹೌದು, ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರ? ನಂಗೆ ಹೆದರಿಕೆ ಆಗ್ತಿದೆ. ಮಾಯನ ನಂಬೋ ತುಂಬ ಕಷ್ಟ. ಸಿಟ್ ಮಾಡ್ಕೊಂಡು ಎಲ್ಲರ ಮುಂದೆ ಗಲಾಟೆ ಮಾಡಿದ್ರೆ ಅವಳು ಹೇಗೆ ಉತ್ತರ ಕೊಡ್ತಾ ಇದ್ರು ನೋಡ್ತೀಯಾ? ಗಲಾಟೆ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಬಿಡಿ, ಅವಳ ಮರ್ಯಾದೆನೇ ಹೋಗೋದು ನಮ್ದಲ್ಲ. ಅವಳು ಒಪ್ಪಿಳ್ತಾ ಇಲ್ಲ, ಎಲ್ಲಾರ ಮರ್ಯಾದೆನೂ ಹೋಗುತ್ತೆ. ಬಾನ ಅಲ್ಲೇ ಇರೋಣ. ನೆಂಟರು ಬಂದಿರಬೇಕಾದ್ರೆ ಇಲ್ಲಿ ನಿಂತ್ಕೊಂಡು ಗುಸು ಗುಸು ಮಾಡೋದು ಸರಿಯಲ್ಲ. ನಾವು ಹೇಳೋದು ಕೇಳೋದು ಏನೂ ಇಲ್ಲ. ಮೇಬಿ ಮಾಯಾ ಇವರು ಮಾತಾಡ್ಕೊಂಡ್ರೆ ಒಳ್ಳೇದು. ಹುಡುಗ ಹುಡುಗಿ ಒಪಿನಿಯನ್ ಏನು ಅನ್ನೋದು ಮುಖ್ಯ ಆಗುತ್ತೆ. ಮಾಯಾ ಗೋವತನ್ ಮಾತಾಡ್ಕೊಳ್ಳಿ, ನಿಮ್ಮ ಫೀಲಿಂಗ್ಸ್ ಏನಂತ ಶೇರ್ ಮಾಡ್ಕೊಳ್ಳಿ. ರಾಕೇಶ್ ಫೀಲ್ ಫ್ರೀ, ಫ್ರೀಯಾಗಿ ಮಾತಾಡಿ. ಅವ್ರು ಹೆದರ್ಕೊಂಡು ಹೋಗ್ತಾ ಇದ್ರೆ ಸಾಕು, ನೋಡಿದ್ರೆ ಪಾಪದವ್ರ ಥರ ಕಾಣ್ತಾರೆ. ನಿಮ್ಮ ರೂಮ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿರೋಕೆ ಏನಿದೆ ಇಲ್ಲಿ? ಮಂಚ, ಹಾಸಿಗೆ, ಕಿಟಕಿ, ಬಾಗಿಲು, ಪಟ್ಟೆ. ಯಾಕೆ ನಿನ್ನ ರೂಮಲ್ಲಿ ಅದೆಲ್ಲ ಇಲ್ವಾ? ಹಾ ಅಷ್ಟೇನೆ, ನಾನು ನಿಮ್ಮ ಹಾಗೆ ತುಂಬ ಸಿಂಪಲ್ ಮನುಷ್ಯ. ಇಷ್ಟು ದೊಡ್ಡದೇನಿಲ್ಲ, ಸ್ವಲ್ಪ ಚಿಕ್ಕದೆ. ಒಂದು ಸೌಂಡ್ ಸಿಸ್ಟಮ್ ಇಟ್ಕೊಂಡಿದ್ದೀನಿ ಸಾಂಗ್ ಕೇಳೋದಕ್ಕೆ ಅಂತ. ಸುಬ್ಬಲಕ್ಷ್ಮಿ ವಿದ್ಯಾಭೂಷಣ್ ಹಾಡು ಅಂದರೆ ನಂಗೆ ತುಂಬ ಇಷ್ಟ. ನೀವು ಕೇಳಿದ್ದೀರಾ ವಿದ್ಯಾಭೂಷಣ್ ಹಾಡಿರೋದು? ಹೌದು. ನಿಮ್ಮ ಫೇವ್ರೇಟ್ ಯಾರು? ಹಾಡು ಕೇಳಿ ರೂಢಿ ಇದೆಯಾ? ಶಟ್ ಅಪ್ ಅಂದ್ರೆ ಬಾಯಿ ಮುಚ್ಚು ಅಂತ. ಬಾಯಿ ಮುಚ್ಚಿ ರೂಢಿ ಇದೆಯಾ ನಿನಗೆ? ಇಲ್ಲ ಅಂದ್ರೆ ಇವತ್ತಿಂದಾನೆ ಪ್ರಾಕ್ಟೀಸ್ ಮಾಡ್ಕೊ. ಇಲ್ಲಿಗೆ ಹೇಗ್ ಬಂದ್ಯೋ ಹಾಗೆ ಜಾಗ ಖಾಲಿ ಮಾಡು. ಇಲ್ಲ ಅಂದ್ರೆ ಇಲ್ಲೇ ಈಗಲೇ ಆ ಬಾಲ್ಕನಿಂದ ಆಚೆ ತಳ್ಳಿಬಿಡ್ತೀನಿ. ನನ್ನ ಮದುವೆ ಆಗೋಣ. ನೀನು ಕನ್ನಡಲ್ಲಿ ನಿನ್ನ ಮುಖ ನೋಡ್ಕೊಂಡಿದ್ಯಾ? ನಿನ್ನ ನೀನು ಏನಂತ ತಿಳ್ಕೊಂಡಿದ್ಯಾ? ಯಾವ ದೊಣ್ಣ ನಾಯಕ ಅಂತ ಇಲ್ಲಿಗೆ ಬಂದಿದ್ಯಾ? ಯಾಕೆ ಬಂದೆ ಇಲ್ಲಿಗೆ?